ನಿಮ್ಮ ಅಡುಗೆ ಮನೆ ಕಿಚನ್ ಕಾರ್ನರ್ ಎಲ್ಲ ವೀಕ್ಷಕರಿಗೆ ಸುಸ್ವಾಗತ. ಇಂದಿನ ಕಿಚನ್ ಕಾರ್ನರಲ್ಲಿ ಮಾಡುವ ಅಡುಗೆ ಸಮ್ಮರ್ ಸ್ಪೆಷಲ್ ಕುಲ್ಫಿ. ಬೇಕಾಗುವ ಸಾಮಗ್ರಿಗಳು: 1 ಲೀಟರ್ ನಂದಿನಿ ಹಾಲು, 4 ಚಮಚ ಸಕ್ಕರೆ, 1.5 ಚಮಚ ಕಾರ್ನ್ಫ್ಲಾರ್, 4 ಏಲಕ್ಕಿ ಪುಡಿ ಮಾಡ್ಕೊಂಡಿದ್ದೀನಿ, 10 ಗೋಡಂಬಿನ ಚೂರು ಮಾಡ್ಕೊಂಡಿದ್ದೀನಿ, ನೆಸ್ಲೆ ಅಥವಾ ಅಮೂಲ್ ಕಂಪನಿಯ ಕಂಡೆನ್ಸ್ ಮಿಲ್ಕ್ 2 ಟೇಬಲ್ ಚಮಚ, ಸ್ವಲ್ಪ ನೀರು. ಈಗ ಗ್ಯಾಸ್ ಆನ್ ಮಾಡ್ಕೊಳ್ಳಿ. ಒಂದು ಪಾತ್ರೆ ಇಟ್ಕೊಂಡು ಈಗ ಹಾಲು ಹಾಕ್ಕೊತ ಇದ್ದೀನಿ. ಹಾಲು ಹೈ ಫ್ಲೇಮಲ್ಲಿ 1 ಕುದಿ ಕುದಿಸ್ಕೊಳ್ಳಿ. ಈಗ ಹಾಲು ಕುದೀತಾ ಇದೆ. ಸಿಮ್ನಲ್ಲಿಟ್ಕೊಂಡು ಹಾಲು ಮಿಕ್ಸ್ ಮಾಡಿಕೊಂಡು ಈ ಹಾಲು ಅರ್ಧದಷ್ಟು ಕುದಿಯಬೇಕು. ಮಿಕ್ಸ್ ಮಾಡ್ತಾಯಿರಿ, ಸೆಂಟ್ರಲ್ಲಿ ಮಿಕ್ಸ್ ಮಾಡ್ತಾಯಿರಿ, ಇಲ್ಲಾಂದರೆ ತಳ ಹಿಡಿಯುತ್ತೆ. ಈಗ 10 ನಿಮಿಷ ಆಗಿದೆ, ಕುದೀತಾ ಇದೆ, ಮಿಕ್ಸ್ ಮಾಡ್ಕೊಳ್ಳಿ. ಈಗ ಸಕ್ಕರೆನ ಹಾಕ್ತಿದ್ದೀನಿ, ಮಿಕ್ಸ್ ಮಾಡ್ಕೊಳ್ಳಿ. ಏಲಕ್ಕಿ ಪುಡಿ, ಗೋಡಂಬಿ ಚೂರು ಮಿಕ್ಸ್ ಮಾಡ್ಕೊಳ್ಳಿ. ಈಗ 15 ನಿಮಿಷ ಕುದಿಬೇಕು. ಈಗ 15 ನಿಮಿಷ ಆಗಿದೆ, ಮಿಕ್ಸ್ ಮಾಡ್ಕೊಳ್ಳಿ. ಈಗ ಹಾಲು ಕುದೀತಿದೆ ಸ್ವಲ್ಪ. ಈಗ ಕಾರ್ನ್ಫ್ಲವರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ, ಗಂಟಿಲ್ಲದಂತೆ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಸ್ವಲ್ಪ ಸ್ವಲ್ಪ ಹಾಕುತ್ತಾ ಮಿಕ್ಸ್ ಮಾಡ್ಕೊಳ್ಳಿ. ಕಾರ್ನ್ಫ್ಲವರ್ ಹಾಕಿದ್ಮೇಲೆ ಸ್ವಲ್ಪ ಗಟ್ಟಿಯಾಗುತ್ತೆ. ಈಗ ಗಟ್ಟಿಯಾಗಬೇಕು, ಸ್ವಲ್ಪ 5 ನಿಮಿಷ ಕುದಿಸೋಣ. ಈಗ 5 ನಿಮಿಷ ಆಗಿದೆ, ಸ್ವಲ್ಪ ಗಟ್ಟಿಯಾಗಿದೆ. ಈಗ ಸ್ಟವ್ ಆಫ್ ಮಾಡಿಕೊಂಡು ತಣ್ಣಗಾಗಬೇಕು. ತಣ್ಣಗಾದಮೇಲೆ ತೋರಿಸ್ತೀನಿ, ತಣ್ಣಗಾಗಿದೆ. ಈಗ ಕಂಡೆನ್ಸ್ ಮಿಲ್ಕ್ ಹಾಕ್ತಿದ್ದೀನಿ. ಈಗ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಕುಲ್ಫಿ ಮೋಲ್ಡ್ಗೆ ಟ್ರಾನ್ಸ್ಫರ್ ಮಾಡ್ಬೋದು. ಈಗ ಕುಲ್ಫಿ ಮೋಲ್ಡ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಈಗ ಕುಲ್ಫಿ ಮೋಲ್ಡ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಈಗ ಐಸ್ ಕ್ರೀಮ್ ಸ್ಟಿಕ್ಕನ್ನು ಇಡ್ತಾ ಇದ್ದೀನಿ. ಈಗ ಕುಲ್ಫಿ 12 ಗಂಟೆ ಫ್ರೀಜರಲ್ಲಿ, 12 ಗಂಟೆ ಫ್ರೀಜ್ ಆದಮೇಲೆ ತೋರಿಸ್ತೀನಿ. ಈಗ ಕುಲ್ಫಿ ರೆಡಿಯಾಗಿದೆ, ಡೀಪ್ ಫ್ರೀಜರಿಂದ ತೆಗೆದಿದ್ದೀನಿ. ಈಗ ತೆಗೆಯೋದು ತೋರಿಸ್ತೀನಿ. ಬೆಚ್ಚಗಿರೋ ನೀರನ್ನಲ್ಲಿ 30 ಸೆಕೆಂಡು
ಇಟ್ಕೊಳ್ಳಿ. 30 ಸೆಕೆಂಡ್ ಆಗಿದೆ. ಈಗ ಕುಲ್ಫಿಯನ್ನು ತೆಗಿತಾ ಇದ್ದೀನಿ. ಈಗ ಕುಲ್ಫಿ ರೆಡಿಯಾಗಿದೆ. ಈಗ ಸವಿಯೋಣ. ಇಂದಿನ ಕುಲ್ಫಿ ಅಡುಗೆ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಹಾಗೂ ಕಮೆಂಟ್ಸನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಮರೆಯದೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಶೈನಿಂಗ್ ಔಟ್ ಫ್ರಮ್ ನಿಮ್ಮ ಅಡುಗೆ ಮನೆ ಕಿಚನ್ ಕಾರ್ನರ್ ಮಗಳು. ಥ್ಯಾಂಕ್ ಯು.